ಏನು ಇವತ್ತು ಈ ಕ್ರೀಡಾ ಸ್ಪರ್ಧೆ ನಾವು ನೋಡ್ಕೊಂಡು ಬಂದ್ವಿ, ಇದಕ್ಕೆ ತುಂಬ ಹಿನ್ನೆಲೆ ಇದೆ. ಪರಂಪರೆ ಅಂದರೆ ಬಿಫೋರ್ ಇಂಡಿಪೆಂಡೆನ್ಸ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಪರಮಾತ್ಮ ರಾಮಣ್ಣವರು, ದಿವಂಗತ ರಾಮಣ್ಣವರು ಅದನ್ನು ಸ್ಟಾರ್ಟ್ ಮಾಡಿ ಸುಮಾರು ಸಾವಿರಾರು ಜನ ಪರಮಾತ್ಮ ಮಾಡಿರುವಂಥ ಕೀರ್ತಿ ನಮ್ಮ ದಿವಂಗತ ರಾಮಣ್ಣವ್ರು ಸಿಗುತ್ತೆ. ಇವತ್ತು ಅದರ ಸಲುವಾಗಿ ಏನು ಇವತ್ತು ಭಜಬೀದಿಯಲ್ಲಿ ಅವ್ರದೇ ಆದ ಒಂದು ದೇವಸ್ಥಾನ ಕಟ್ಕೊಂಡಿದ್ದಾರೆ, ಅವ್ರದೇ ಆದ ಒಂದು ಮೂರ್ತಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸ್ಫೂರ್ತಿಯಾಗಿ ಎವ್ರಿ ಇಯರು ಇದೊಂದು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾರೆ. ಇದರಲ್ಲಿ ಇದೇ ಮೈದಾನದಲ್ಲೇ ಈ ಮೈದಾನದಲ್ಲಿ ನಡೆಯುವಂಥ ಇಲ್ಲಿ ಒಂದೇ ಒಂದು ಹೇಳಬೇಕಪ್ಪ ಅಂದರೆ, ಇಲ್ಲಿ ನಾವು ಏನು ನೋಡ್ತೀವಿ, ಇದರಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಇದು ಇಲ್ಲ, ಓನ್ಲಿ ಪೈಲ್ಮಾನ್ಗಿರಿ ಮಾತು ಇಡ್ತಾರೆ. ಇವಾಗೆಲ್ಲ ಅದು ಮೊದಲಿಂದ ನಾವು ನೋಡ್ತಾ ಇದ್ದೀವಿ. ಅಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಂಡಿರುವಂಥ ಸಂಸ್ಥೆ ಅಂದರೆ ನಮ್ಮ ರಾಮಣ್ಣವರು, ಇವತ್ತು ಅವ್ರ ಶಿಷ್ಯರು ಕುಟುಂಬದವರೆಲ್ಲ ಇದ್ದರು. ಮೊದಲು ರಾಮಪ್ರಸಾದ್ ಎಲ್ಲ ಕಂಪ್ಲೀಟ್ ಆಗಿದ್ದರು, ರಾಮಕುಮಾರ್ ಎಲ್ಲ ಇದ್ದರು. ಇವಾಗ ಪೈಲ್ಮಾನು ಕೃಷ್ಣಪ್ಪನವ್ರನ್ನ ಆ ಸ್ಥಾನಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಇವತ್ತು ನಮ್ಮ ಡಿ ಎಸ್ ಪಿ ಸಾಹೇಬರು ರಿಟೈರ್ಡ್ ಆದಮೇಲೆ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ನಡೆಸ್ಕೊಂಡು ಹೋಗ್ತಾ ಇರುವಂಥ ಕೀರ್ತಿ ಪೈಲ್ಮಾನ್ ಕೃಷ್ಣಪ್ಪನವ್ರಿಗೆ ಹಾಗೂ ಅವ್ರ ಟೀಮ್ಗೆಲ್ಲರಿಗೂ ಸದುತ್ತೆ. ಯಾಕಪ್ಪ ಅಂದರೆ ಇದು ಕ್ರೀಡೆ ಯಾವಾಗಲೇ ನಮ್ಮ ಗೌಡ ಹೇಳ್ದಂಗೆ ಬಾಡಿ ಸ್ಟಿಫ್ನೆಸ್ ಮೋರ್ ಇಂಪಾರ್ಟೆಂಟ್. ಆಸ್ತಿ ಮಾಡ್ಬೋದು, ಇನ್ನೊಂದು ಆರೋಗ್ಯ ಕಾಪಾಡೋಕ್ಕೆ ಈ ಕುಸ್ತಿ ತುಂಬ ಆರೋಗ್ಯಕರವಾದ ಕ್ರೀಡೆ ಇದು. ಅದು ಗ್ರಾಮೀಣ ಕ್ರೀಡೆ, ಇದಕ್ಕೆ ಯಾವ ಇದು ಬೇಕಾಗಲ್ಲ. ಕ್ರಿಕೆಟ್ ಬೇಕಾದರೆ ಗ್ಲೌಸ್ ಬೇಕು, ಇದಕ್ಕೆ ಬೇಕಾದರೆ ಬ್ಯಾಟ್ ಬಿಟ್ಟರೆ ಬ್ಯಾಟ್ ಬೇಕು, ಇದಕ್ಕೆ ಏನು ಬೇಕಾಗಲ್ಲ. ಒಂದು ಲಂಗೋಟ ಇದ್ದರೆ ಸಾಕು, ದೇಹ ದುರ್ವಾಗಿದ್ದರೆ ಸಾಕು, ಕರೆಕ್ಟಾಗಿ ಮೈಂಡ್ ಫಿಕ್ಸ್ ಮಾಡ್ಕೊಂಡು ಹೋದರೆ ಯಾವ ಎಕ್ಸಸೈಸು ಬೇಕಾಗಿಲ್ಲ. ಹಂಗಾಗಿ ನೋಡಿ, ಮೊದಲಿಂದ ಇವಾಗ ಬಂದರು ಕೃಷ್ಣಪ್ಪನವರು, ಇವತ್ತು ಅಲ್ಲೇ ಅದು ಇನ್ನೂ ಒಬ್ಬರು. ಯಾಕಂದರೆ ಇದು ಬಾಡಿಗೆ ಪ್ರತಿಯೊಂದು ಆರ್ಗನ್ನು ಇದು ಕೆಲಸ ಆಗುವಂಥ ಕ್ರೀಡೆ ಇದು. ಇದನ್ನು ನಮ್ಮ ಎಸ್ಪೆಷಲಿ ನಮ್ಮ ಹುಡುಗರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತ ತಮ್ಮ ಮುಖಾಂತರ ನಾನು ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ.